ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರೀಸನ್ನು ಎರಡು ರೀತಿ ಹೇಗೆ ನೀಟಾಗಿ ಪಾಕೆಟ್ ರೀತಿ ಫೋಲ್ಡ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಟ್ರಾವೆಲ್ಗಾಗಿರ್ಬೋದು ಅಥವಾ ವಾರ್ಡ್ರೋಬಲ್ಲಿ ಸ್ಪೇಸ್ ಸೇವಿಂಗ್ ಆಗಿರ್ಬೋದು ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಫೋಲ್ಡಿಂಗ್ ಅಂತ ಹೇಳ್ಬೋದು ಸೊ ಈಗ ಫಸ್ಟ್ ಟೈಪ್ ನೋಡೋಣ ಸ್ಯಾರಿಯನ್ನು ನೀವು ಹೇಗೆ ರೆಗ್ಯುಲರ್ ಆಗಿ ಎರಡು ಫೋಲ್ಡ್ಸನ್ನು ಮಾಡ್ತೀರಾ ಆ ರೀತಿ ಎರಡು ಫೋಲ್ಡಿಂಗ್ಸನ್ನು ಮಾಡ್ಕೊಳ್ಳಿ ಫಸ್ಟು ಅರ್ಧ ಫೋಲ್ಡನ್ನು ಮಾಡಿ ಮತ್ತೆ ಅದನ್ನು ಇನ್ನೊಂದು ಹಾಫ್ ಫೋಲ್ಡನ್ನು ಈ ರೀತಿ ಫೋರ್ ಫೋಲ್ಡಿಂಗ್ಸನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈಗ ನಾಲ್ಕು ಫೋಲ್ಡಿಂಗ್ಸ್ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಕನ್ಫ್ಯೂಷನ್ ಏನೂ ಇಲ್ಲ ಕೆಳಗಡೆ ಕಾಲು ಭಾಗದಷ್ಟು ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಸ್ಯಾರಿಯನ್ನು ಮತ್ತು ಅದನ್ನು ಎರಡೂ ಕಾರ್ನರ್ಸಲ್ಲಿ ಇಟ್ಕೊಂಡು ಬ್ಯಾಕ್ ಸೈಡ್ಗೆ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ ಸ್ಯಾರಿಯನ್ನು ನೀಟಾಗಿ ಸ್ಟೆಪ್ಸನ್ನು ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಈಗ ಬ್ಯಾಕ್ ಸೈಡಿಂದ ಸ್ಯಾರಿಯನ್ನು ಅರ್ಧ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ನಮಗೆ ಭಾಗ ಫೋಲ್ಡ್ ಮಾಡಿದ್ದೀವಲ್ಲ ಅದು ನಮಗೆ ಮೇಲ್ ಮೇಲ್ಭಾಗ ಈ ರೀತಿ ಬರಬೇಕು ಆ ರೀತಿ ಫೋಲ್ಡ್ ಮಾಡಿದ್ದೀನಿ ಮತ್ತು ಈಗ ಇದು ಇದೇ ಸೀರೆಯನ್ನು ಮೇಲ್ಗಡೆಯಿಂದ ಅರ್ಧದಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ನಮಗೆ ಓಪನ್ನು ಲೆಫ್ಟ್ ಸೈಡ್ಗೆ ಇರಬೇಕು ಆ ರೀತಿ ಓಪನಿಂಗ್ಸನ್ನು ನಮ್ಮ ಲೆಫ್ಟ್ ಸೈಡ್ಗೆ ಈ ರೀತಿ ಇಟ್ಕೊಳ್ಳಿ ಓಪನಿಂಗ್ಸ್ ಲೆಫ್ಟ್ ಸೈಡಿಗೆ ಬರೋ ರೀತಿ ಮೇಲ್ಗಡೆಯಿಂದ ಸ್ಯಾರಿ ಅರ್ಧ ಫೋಲ್ಡ್ ಮಾಡಿ ಮತ್ತು ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಸೈಡ್ ನೋಡಿದ್ರೆ ಈ ರೀತಿ ಪಾಕೆಟ್ ರೀತಿ ನಮಗೆ ಸಿಗುತ್ತೆ ಎರಡೂ ಕೈಯನ್ನು ಪಾಕೆಟ್ ಒಳಗಡೆ ಹಾಕ್ಕೊಂಡು ಕೆಳಗಡೆ ಇರೋ ಸ್ಯಾರಿ ಎಲ್ಲ ಸೇರಿಸ್ಕೊಂಡು ಬ್ಯಾಕ್ ಸೈಡಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಯಾರಿಯನ್ನು ಒಳಗಡೆ ಪುಷ್ ಮಾಡ್ಕೋಬೇಕು ಪಾಕೆಟ್ ಒಳಗಡೆ ನೀಟಾಗಿ ಪುಷ್ ಮಾಡ್ಕೋಬೇಕು ಇದು ಪಾಕೆಟ್ ರೀತಿ ಸ್ಯಾರಿ ಫೋಲ್ಡಿಂಗನ್ನು ಮಾಡ್ದಂಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಎಷ್ಟು ನೀಟಾಗಿ ಆಗೋಯ್ತು ಎಷ್ಟು ಬೇಗ ಆಗೋಯಿತು ಕನ್ಫ್ಯೂಸ್ ಮಾಡ್ಕೊಳ್ಳ್ದೆ ನಿಮಗೆ ಸ್ಯಾರಿ ಫೋಲ್ಡಿಂಗ್ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆಗೋಯ್ತು ಇದು ನೀವು ಮೇಲಿಂದ ಸ್ಯಾರಿ ಬಿದ್ದರೂ ಸಹ ಓಪನ್ ಆಗೋದಿಲ್ಲ ನೀವಾಗೇ ತೆಗೆಯೋವರೆಗೂ ಇದು ಹೀಗೆ ಇರುತ್ತೆ ಫೋಲ್ಡಿಂಗು ಈಗ ಬ್ಲೌಸನ್ನು ಹೇಗೆ ಒಳಗಡೆ ಸೇರಿಸೋದು ಅಂತ ತೋರಿಸ್ತೀನಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಪಾಕೆಟ್ ಇರುತ್ತಲ್ಲ ಅದರೊಳಗಡೆ ಈ ರೀತಿ ಬ್ಲೌಸನ್ನು ಸೇರಿಸ್ಕೋಬೋದು ಅಥವಾ ಕೆಳಗಡೆ ಒಂದು ಓಪನಿಂಗ್ ಇದೆಯಲ್ವಾ ಅಲ್ಲೂ ಬೇಕಿದ್ರು ನೀವು ಬ್ಲೌಸನ್ನು ಈ ರೀತಿ ಸೇರಿಸ್ಕೋಬೋದು ಫ್ರೆಂಡ್ಸ್ ಇದು ತುಂಬ ಈಸಿ ಮೆಥಡ್ಡು ಇದು ಮ ಸ್ಪೇಸ್ ಸೇವಿಂಗ್ ಫೋಲ್ಡಿಂಗ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಬ್ಲೌಸು ಮತ್ತು ಸ್ಯಾರಿ ಫೋಲ್ಡಿಂಗ್ ಪಾಕೆಟ್ ರೀತಿ ತುಂಬ ಚೆನ್ನಾಗಿ ಆಗೋಯಿತು ಇದನ್ನು ವಾರ್ಡ್ರೋಬಲ್ಲಾದರೂ ಈ ರೀತಿ ಇಟ್ಕೋಬೋದು ಅಥವಾ ಲಗೇಜ್ ಬ್ಯಾಗಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು ಈಗ ಅದೇ ಫೋಲ್ಡಿಂಗನ್ನು ಫ್ಯಾನ್ಸಿ ಸ್ಯಾರಿಗೂ ಸಹ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ಯಾನ್ಸಿ ಸ್ಯಾರಿ ಮಾಡಬೇಕಾದ್ರೆ ಸ್ವಲ್ಪ ಕಾರ್ನರ್ಸನ್ನು ನೀವು ಟೈಟಾಗಿ ಇಟ್ಕೋಬೇಕು ಸ್ಯಾರಿ ಸ್ಲಿಪ್ಪಾಗಿ ಹೋಗ್ತಾ ಇರುತ್ತೆ ಫ್ಯಾನ್ಸಿ ಸ್ಯಾರಿ ಸ್ಯಾರೀಸು ಅಥವಾ ಈ ರೀತಿ ಪೂನಮ್ ಸ್ಯಾರೀಸು ಸ್ಯಾಟಿನ್ ಸ್ಯಾರೀಸು ಕಾರ್ನರ್ಸನ್ನು ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ಇದು ಸಹ ನೀಟಾಗೇ ಬರುತ್ತೆ ಸೊ ಈ ರೀತಿ ನಾನು ನಾಲ್ಕು ಫೋಲ್ಡ್ಸು ಫಸ್ಟು ಮಾಡ್ಕೊಂಡಿದ್ದೀನಿ ಮತ್ತು ಕೆಳಗಡೆ ಸ್ವಲ್ಪ ಭಾಗದಷ್ಟು ಈ ರೀತಿ ಮೇಲ್ಗಡೆ ಫೋಲ್ಡನ್ನು ಮಾಡ್ಕೋಬೇಕು ಮತ್ತು ಬ್ಯಾಕ್ ಸೈಡ್ಗೆ ಎರಡೂ ಕಾರ್ನರ್ಸನ್ನು ಸ್ಯಾರಿ ಇಟ್ಕೊಂಡು ಬ್ಯಾಕ್ ಸೈಡ್ಗೆ ಈ ರೀತಿ ಅರ್ಧ ಭಾಗದಷ್ಟು ಸರಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಫೋಲ್ಡ್ ಮಾಡಿಕೊಂಡಾದಮೇಲೆ ಓಪನಿಂಗು ಈಗ ನಮ್ಮ ಈ ಕಡೆ ಇದೆ ಲೆಫ್ಟ್ ಸೈಡ್ಗೆ ಅದನ್ನು ಮೇಲ್ಗಡೆಯಿಂದ ಮತ್ತೆ ಸ್ಯಾರಿಯನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಅರ್ಧ ಭಾಗ ಸ್ಯಾರಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ಳಿ ಪಾಕೆಟ್ ರೀತಿ ಬಂದಿರುತ್ತೆ ನಮಗೆ ಈಗ ಪಾಕೆಟ್ ಒಳಗಡೆ ಕೈಯನ್ನು ಹಾಕಿ ಕೆಳಗಡೆ ಇರುವಂಥ ಸ್ಯಾರಿ ಪಾರ್ಟ್ ಎಲ್ಲನೂ ಪ್ಯಾ ಆ ಪಾಕೆಟ್ ಒಳಗಡೆಯಿಂದ ಈ ರೀತಿ ಮೇಲ್ಗಡೆ ತಗೊಂಡು ಹೋಗಿ ಪುಷ್ ಮಾಡಬೇಕು ನೋಡಿ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಪಾಕೆಟ್ ರೀತಿ ಸ್ಯಾರಿ ಫೋಲ್ಡಿಂಗು ಆಗೋಯ್ತು ಅಂತ ಈ ರೀತಿ ಫೋಲ್ಡಿಂಗನ್ನು ನೀವು ಸಿಲ್ಕ್ ಸ್ಯಾರಿಗಾದರೂ ಮಾಡ್ಬೋದು ಫ್ಯಾನ್ಸಿ ಸ್ಯಾರಿಗಾದ್ರೂ ಮಾಡ್ಬೋದು ಎಲ್ಲ ರೀತಿ ಸ್ಯಾರೀಸ್ಗೂ ಈ ಫೋಲ್ಡಿಂಗು ಚೆನ್ನಾಗೆ ಕಾಣಿಸುತ್ತೆ ನೀಟಾಗಿ ಆಗುತ್ತೆ ಸೊ ಈಗ ಅದೇ ರೀತಿ ನೀವು ಬ್ಲೌಸನ್ನು ತೊಗೊಂಡು ಮೇಲ್ಗಡೆ ಪಾಕೆಟ್ ಒಳಗಡೆನಾದರೂ ಸೇರಿಸ್ಕೋಬೋದು ಬ್ಲೌಸನ್ನು ಅಥವಾ ಮಧ್ಯ ಓಪನ್ ಇದೆಯಲ್ಲ ಅಲ್ಲಿ ಬೇಕಾದರೂ ಬ್ಲೌಸನ್ನು ಸೇರಿಸ್ಕೋಬೋದು ಬ್ಲೌಸು ಸ್ಯಾರಿ ಒಂದೇ ಕಡೆ ಇರುತ್ತೆ ನೀವು ಹುಡುಕ್ಬೇಕಾಗಿರೋ ಸ್ಯಾರಿ ಬ್ಲೌಸು ನೀಟಾಗಿ ಇರುತ್ತೆ ಈಗ ಸೆಕೆಂಡ್ ಮೆಥಡನ್ನು ತೋರಿಸ್ತಾ ಇದ್ದೀನಿ ಸ್ಯಾರಿ ಫೋಲ್ಡಿಂಗ್ ವಿತ್ ಬ್ಲೌಸ್ ಇದಕ್ಕೆ ನಾನು ಕಾಟನ್ ಬೆನಾರಸ್ ಸಿಲ್ಕ್ ಸ್ಯಾರಿಯನ್ನು ತೊಗೊಂಡಿದ್ದೀನಿ ಆ್ಯಸ್ ಯೂಶುವಲ್ ಇದನ್ನು ಅಷ್ಟೇ ನಾಲ್ಕು ಫೋಲ್ಡಿಂಗನ್ನು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಈ ರೀತಿ ನಾಲ್ಕು ಫೋಲ್ಡಿಂಗನ್ನು ಮಾಡಿಕೊಂಡು ಇದನ್ನು ಅಷ್ಟೇ ನೀವು ಬೆಡ್ ಮೇಲೆ ಮಾಡಿದ್ರೆ ಈಸಿ ಆಗುತ್ತೆ ಅದಕ್ಕೆ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ಅಲ್ಲೂ ಫೋಲ್ಡ್ ಮಾಡ್ಬೋದು ಸೊ ಈ ರೀತಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇದು ಸ್ವಲ್ಪ ಬೇರೆ ರೀತಿ ಇದೆ ನೋಡ್ಕೊಳ್ಳಿ ಎರಡೂ ಕಡೆಯಿಂದ ಸ್ಯಾರಿಯನ್ನು ಮಧ್ಯಕ್ಕೆ ಸರಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಅರ್ಧ ಅರ್ಧ ಸರಿಯಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಕಡೆಯಿಂದ ಅದ್ರ ಮೇಲ್ಗಡೆ ಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸರಿಯಾಗಿ ಮೇಲ್ಗಡೆ ಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ಬ್ಲೌಸನ್ನು ಹೇಗೆ ಇದ್ರ ಜೊತೆಗೆ ಜಾಯಿನ್ ಮಾಡೋದು ಅಂತ ನೋಡೋಣ ಕೆಳಗಡೆ ಭಾಗದಲ್ಲಿ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಸ್ವಲ್ಪ ಬಾರ್ಡ್ರಿಂದ ಕೆಳಗಡೆ ಭಾಗದಲ್ಲಿ ಇಟ್ಕೋಬೇಕು ಮತ್ತು ಮೇಲ್ಗಡೆ ಹುಕ್ಕು ಕೆಳಗಡೆ ಹುಕ್ಕನ್ನು ಜಾಯಿನ್ ಮಾಡ್ಕೊಳ್ಳಿ ಬ್ಲೌಸ್ ನಮಗೆ ನೀಟಾಗಿ ಅಲ್ಲಾಡದೇ ಇರುತ್ತೆ ಮತ್ತು ಸೈಡ್ಸಲ್ಲಿ ಏನು ಬ್ಲೌಸ್ ಸ್ಲೀವ್ಸ್ ಪಾರ್ಟ್ ಇದೆಯೋ ಅದನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಬ್ಲೌಸ್ ಪಾರ್ಟ್ ಎಕ್ಸ್ಟ್ರಾ ಏನಿದೆಯೋ ಆಚೆ ಅದನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಯಾರಿ ಬ್ಲೌಸ್ ಮೇಲೆ ಒಂದು ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಮತ್ತು ಕೆಳಗಡೆ ಸ್ವಲ್ಪ ಸ್ಯಾರಿ ಭಾಗ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡಿಂಗನ್ನು ಎರಡು ಲೇಯರ್ಸ್ ತೆಗೆದುಬಿಟ್ಟು ಅದರೊಳಗಡೆ ನೀಟಾಗಿ ಸ್ಯಾರಿಯನ್ನು ಪುಷ್ ಮಾಡ್ಕೊಳ್ಳಿ ನೋಡಿ ಎರಡು ಲೇಯರ್ಸನ್ನು ತೆಗೀರಿ ಮೇಲ್ಗಡೆ ಕೆಳಗಡೆ ಸ್ಯಾರಿಯನ್ನು ಈ ರೀತಿ ನೀಟಾಗಿ ಒಳಗಡೆ ಪುಷ್ ಮಾಡ್ಕೊಳ್ಳಿ ಇದು ಅಷ್ಟೇ ನಮಗೆ ಪಾಕೆಟ್ ರೀತಿ ಸ್ಯಾರಿ ಫೋಲ್ಡಿಂಗು ಬರುತ್ತೆ ಮತ್ತು ಬ್ಲೌಸು ಸ್ಯಾರಿ ಜೊತೆಗೆ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಫೇವ್ರೆಟ್ ಮೆತ್ ಮೆಥಡ್ ಅಂತಲೇ ಹೇಳ್ಬೋದು ನನ್ನ ವಾರ್ಡ್ ರೋಬ್ಸಲ್ಲಿ ಇದೇ ರೀತಿ ನಾನು ಸೀರೆಯನ್ನು ಮಡಿಸಿ ಇಟ್ಕೋತೀನಿ ಫ್ರೆಂಡ್ಸ್ ಸೊ ನಿಮ್ಮ ಬ್ಲೌಸು ಸ್ಯಾರಿ ನೀಟಾಗಿ ಪಾಕೆಟ್ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ವಾರ್ಡ್ರೋಬ್ಸಲ್ಲಿ ಇಟ್ಕೊಂಡ್ರೆ ಸ್ಪೇಸ್ ಸೇವ್ ಆಗುತ್ತೆ ಈ ರೀತಿ ಮೇಲ್ಗಡೆಯಿಂದ ಬಿದ್ದರೂ ಸಹ ನಿಮಗೆ ಸ್ಯಾರಿ ಓಪನ್ ಆಗೋದಿಲ್ಲ ಬ್ಲೌಸು ಅದ್ರ ಜೊತೆಗೆ ನೀಟಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಥರ ಫೋಲ್ಡಿಂಗನ್ನು ಟ್ರಾವೆಲಿಂಗ್ ಬೇಕಿದ್ದರೂ ಫೋಲ್ಡ್ ಮಾಡ್ಕೋಬೋದು ವಾರ್ಡ್ ಡ್ರೋಪ್ಸ್ಗೆ ಬೇಕಿದ್ದರೂ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ಚಾನಲ್ಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಸಿ ಯು ಬಾಯ್ ಗಾಯ್ಸ್